ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ಇದು ಬೆಳಬೆಳಗ್ಗೆ, ನಾನು ಅರ್ಪಿತಾ. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗಿರುತ್ತೆ. ಅದರಲ್ಲಿ ಪ್ರಮುಖವಾದದ್ದು, ಕೊರೋನಾ ಒಮಿಕ್ರಾನ್ ಕಡಿವಾಣಕ್ಕೆ ರಾಜ್ಯದಲ್ಲಿ ನೈಟ್ ಕರ್ಫ್ಯೂ ಜಾರಿಯಾಗಿದೆ. ರಾತ್ರಿ ಇಡೀ ಜನ ವಾಹನ ನಿಭಾಯಿಸೋದೇ ಪೊಲೀಸರಿಗೆ ಸಾಹಸದ ಕಾರ್ಯವಾಗಿತ್ತು. ಕೆಲವರು ಟೈಟ್ ಆಗಿ ಸಿಕ್ಕಿಬಿದ್ರೆ ಬಿಗ್ ಬಾಸ್ ಖ್ಯಾತಿಯ ನಟಿ ದಿವ್ಯಾ ಸುರೇಶ್ ರಂಪಾಟ ಪೊಲೀಸರನ್ನ ಅಕ್ಷರಶಃ ಹೈರಾಣಾಗಿಸಿತ್ತು. 2023ಕ್ಕೆ ಕಮಲ ಅರಳಿಸೋದೇ ನನ್ನ ಗುರಿ, ಆ ದಿಕ್ಕಿನೆಡೆಗೆ ನನ್ನ ಹೆಜ್ಜೆ, ಇದು ಸಿಎಂ ಬೊಮ್ಮಾಯಿ ಮಾಡಿದ ಶಪಥ. ನಾಯಕತ್ವ ಬದಲಾವಣೆ ವದಂತಿ ಹರಡಿದ್ದವರಿಗೆ 365 ದಿನ ಅವಿಶ್ರಮಿತ ದಣಿವರಿಯದೆ ಕೆಲಸ ಮಾಡುವ ಶಕ್ತಿ ಇದೆ ಅನ್ನೋ ಮೂಲಕ ಸಿಎಂ ಬೊಮ್ಮಾಯಿ ತಿರುಗೇಟು ಕೊಟ್ಟಿದ್ದಾರೆ. ಕೈಪಡಿಯ ಮೇಕೆದಾಟು ಪಾದಯಾತ್ರೆಗೆ ಠಕ್ಕರ್ ಕೊಡಲು ದಳಪತಿಗಳ ಜಲಧಾರೆ ಯಾತ್ರೆ ಸಿದ್ಧವಾಗಿದೆ. ನೀಲನಕ್ಷೆಯೂ ರೆಡಿಯಾಗಿದ್ದು ಮುಹೂರ್ತ ಫಿಕ್ಸ್ ಆಗಿದೆ. ಗಣರಾಜ್ಯೋತ್ಸವ ದಿನದಿಂದ ಆರಂಭವಾಗಿ 50 ದಿನಗಳ ಕಾಲ ಪಂಚ ಯೋಜನೆಗಳ ಜಲಧಾರೆ ಯಾತ್ರೆ ಪಂಚ ದಿಕ್ಕುಗಳಲ್ಲಿ ಸಾಗಿ ಬರಲಿದೆ. ಲೂಧಿಯಾನಾ ಕೋರ್ಟ್ನ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಂಕಿತ ಉಗ್ರ ಎಸ್ಎಫ್ಜೆ ಸಂಘಟನೆಯ ಜಸ್ವಿಂದರ್ ಸಿಂಗ್ ಮುಲ್ತಾನಿಯನ್ನ ಜರ್ಮನಿಯಲ್ಲಿ ಬಂಧಿಸಲಾಗಿದೆ. ಜಸ್ವಿಂದರ್ ಸಿಂಗ್ ಮುಲ್ತಾನಿ ಭಾರತದ ಮೇಲೆ ಬಹುದೊಡ್ಡ ದಾಳಿಗೆ ಸಂಚು ರೂಪಿಸಿದ್ದ ಸ್ಫೋಟಕ ಮಾಹಿತಿ ಬೆಚ್ಚಿ ಬೀಳಿಸಿದೆ. ಒಮಿಕ್ರಾನ್ ರೂಪಾಂತರಿಗೆ ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಂತೂ ಅಕ್ಷರಶಃ ನಲುಗ್ತಾ ಇದೆ. ರೂಪಾಂತರಿ ಕಡಿವಾಣಕ್ಕೆ ದೆಹಲಿ ಸರ್ಕಾರ ಯೆಲ್ಲೋ ಅಲರ್ಟ್ ಘೋಷಿಸಿದ್ದು ಮಿನಿ ಲಾಕ್ಡೌನ್ ಜಾರಿ ಮಾಡಿದೆ. ಅಗತ್ಯ ತುರ್ತು ಸೇವೆ ಹೊರತುಪಡಿಸಿ ಉಳಿದೆಲ್ಲವೂ ಬಂದ್ ಆಗಿರಲಿದೆ.